ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸತಜ್ಞ ಗಿರೀಶ್ ಗುರುಜಿ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಕುಂಭರಾಶಿ ಕುಂಭ ಲಗ್ನದವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಅಕ್ಟೋಬರ್ ತಿಂಗಳಲ್ಲಿ ನೋಡೋದಾದರೆ ಕುಂಭರಾಶಿ ಕುಂಭಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಉತ್ತಮದ ಫಲ ಯಾಕೆ ಅಂದರೆ ನಿಮಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರನ ಪ್ರವೇಶ ತನ್ನ ಸ್ವಕ್ಷೇತ್ರಕ್ಕೆ ಆಗ್ತಿದೆ ಎರಡನೇ ಹಂತದಲ್ಲಿ ಜೊತೆಗೆ ಬುಧ ಯಥಾಸ್ಥಿತಿ ಅಷ್ಟಮದಲ್ಲಿನೇ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ಮೂರು ಗ್ರಹಗಳ ಸಂಯೋಗ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಈ ಮೂರು ಗ್ರಹಗಳ ಸಂಯೋಗದಿಂದ ರವಿ ಬುಧ ಮತ್ತು ಶುಕ್ರನ ಸಂಯೋಗ ಯಾವ ರೀತಿಯ ಫಲ ಕೊಡುತ್ತೆ ಮೊದಲನೇ ಹಂತದಲ್ಲಿ ಜೊತೆಗೆ ಮಂಗಳ ನಿಮ್ಮ ಕುಟುಂಬ ನಿಮ್ಮ ಚತುರ್ಥ ಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶ ಎರಡನೇ ಹಂತದಲ್ಲಿ ಹದಿನೇಳನೇ ತಾರೀಕಿನ ನಂತರ ಸೊ ಮಂಗಳನಿಂದ ಕೆಲವೊಂದು ಉತ್ತಮವಾದಂತಹ ಫಲವನ್ನು ಕೂಡ ನಿರೀಕ್ಷೆ ಮಾಡುವುದು ಆದರೆ ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ರಾಹು ಯಥಾಸ್ಥಿತಿ ತೃತೀಯ ಸ್ಥಾನದಲ್ಲಿ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಆದರೆ ನಿಮ್ಮ ಒಂದು ಯೋಚನೆ ಯೋಜನೆಗಳ ಮೇಲೆ ಹತೋಟಿಯನ್ನು ಇಟ್ಕೋಬೇಕಾಗತ್ತೆ ಕೇತು ಭಾಗ್ಯದಲ್ಲಿ ನಿಮಗೆ ಒಂದು ರೀತಿ ಅನುಕೂಲವನ್ನು ಕೊಡುವಂತಹ ಒಂದು ತಿಂಗಳಾಗಿರುತ್ತೆ ಶುಕ್ರ ಯಾವಾಗ ಭಾಗ್ಯಸ್ಥಾನಕ್ಕೆ ಸಂಚಾರ ಆದಾಗ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಬದಲಾವಣೆ ಈ ಬರುವಂತಹ ಕೊನೆಯ ತಿಂಗಳಲ್ಲಿ ಅಂದರೆ ನಿಮಗೆ ಶನೇಶ್ವರನ ವಕ್ರತ್ವದ ತ್ಯಾಗ ಆಗ್ತದೆ ಶನೇಶ್ವರ ವಕ್ರತ್ವದ ತ್ಯಾಗ ಆದಾಗ ನಿಮಗೆ ಉತ್ತಮವಾದಂತಹ ಫಲ ನಿಮಗೆ ಶನೇಶ್ವರನ ವಯಸ್ಥಾನದಲ್ಲಿದ್ದಾನೆ ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಶುಭ ಸಮಾಚಾರ ಕೇಳುವಂತಹ ತಿಂಗಳಾಗಿರುತ್ತೆ ಗುರು ಯಥಾಸ್ಥಿತಿ ಸಂಪೂರ್ಣವಾದಂತಹ ಗುರುಬಲ ಇದೆ ಆದರೆ ಗುರು ಕೂಡ ವಕ್ರ ಇದ್ದಾನೆ ನಿಮ್ಮ ಒಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳ ಮಧ್ಯೆ ಶುಭ ಫಲವನ್ನು ಕೂಡ ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು ಹಾಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ವಿಮರ್ಶೆ ಮಾಡಿ ಪರಿಹಾರನ ಕೂಡ ನೀವು ಕಂಡುಕೊಳ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ತಿಳಿಸಿ ಸೊ ಮುಖ್ಯವಾಗಿ ನಿಮ್ಮ ಆರೋಗ್ಯ ಹೇಗಿರುತ್ತೆ ಬರುವಂತಹ ತಿಂಗಳಲ್ಲಿ ಕುಂಭ ಲಗ್ನದವರಿಗೆ ಅಂದರೆ ಸೊ ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಯಾಕಂದರೆ ಶನಿ ವಕ್ರಿಯಾಗಿ ನಿಮಗೆ ವಯಸ್ಥಾನದಿಂದ ಸಂಚಾರ ಆಗ್ತದಾನೆ ಈ ಹಂತದಲ್ಲಿ ಮಾಡಿದಂತಹ ನಿಮ್ಮ ಒಂದು ಮೆ ಮೆಡಿಕೇಶನ್ ಆಗಿರ್ಬೋದು ತೋಳುವಂಥ ಮಾತ್ರೆಗಳಾಗಿರ್ಬೋದು ಅದು ಫಲಕಾರಿ ಆಗ್ತಿರುತ್ತೆ ಆದರೆ ಎರಡನೇ ಹಂತದಲ್ಲಿ ಮಂಗಳನ ಸ್ಥಳ ಬದಲಾವಣೆ ಆದಮೇಲೆ ಶನಿಯ ಮೇಲೆ ದೃಷ್ಟಿ ಇರೋದ್ರಿಂದ ನಿಮ್ಮ ಒಂದು ಡೈಜೆಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಅಲ್ಸರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಬಿ ಪಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ನಿಮ್ಮ ಒಂದು ಚೆಸ್ಟ್ ಆಗಿರ್ಬೋದು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನರಳುವಂತಹ ಸಾಧ್ಯತೆ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಬರುವಂಥದ್ದಿರುತ್ತೆ ಮತ್ತು ಮೈಗ್ರೇನು ಈ ಸಂಬಂಧಪಟ್ಟಂಥದಲ್ಲಿ ಉಲ್ಬಣಗಳಾಗುತ್ತೆ ಮೊದಲನೇ ಹಂತದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಎರಡನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಯಾಕೆಂದರೆ ಮಂಗಳ ನಿಮಗೆ ಪಂಚಮ ಸ್ಥಾನದಲ್ಲಿದ್ದು ಅಷ್ಟಮಕ್ಕೂ ದೃಷ್ಟಿ ಇರೋದರಿಂದ ನರ ದೌರ್ಬಲ್ಯಗಳಾಗಿರ್ಬೋದು ಶುಕ್ರಬುಧ ವೀರೋತ್ಪತ್ತಿಯಲ್ಲಿ ತೊಂದರೆಗಳಾಗಿರ್ಬೋದು ಬ್ಯಾಕ್ ಪೇನ್ಸ್ ಆಗಿರ್ಬೋದು ಈ ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ನೆಗ್ಲೆಕ್ಟ್ ಮಾಡಿರ್ತೀರಾ ಅದೆಲ್ಲ ಕೂಡ ಉಲ್ಬಣಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯವಾಗಿ ಕುಂಭರಾಶಿ ಕುಂಭಲಗ್ನದವರು ಬರುವಂತಹ ತಿಂಗಳಲ್ಲಿ ಮೊದಲನೇ ಹಂತದಲ್ಲೇನೂ ಪರವಾಗಿಲ್ಲ ಆದರೆ ಎರಡನೇ ಹಂತದಲ್ಲಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗುತ್ತೆ ಹಾಗೆ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಗುರು ಯಥಾಸ್ಥಿತಿ ನಿಮ್ಮ ಒಂದು ಧನಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಸೊ ಹಾಗೆ ಮಂಗಳನು ಕೂಡ ಮೊದಲನೇ ಹಂತದಲ್ಲಿ ಲಾಭಸ್ಥಾನವನ್ನು ದೃಷ್ಟಿ ಮಾಡ್ತಿರೋದ್ರಿಂದ ಜೊತೆಗೆ ನಿಮ್ಮ ಮಾಡುವಂತಹ ಪ್ರಯತ್ನದಿಂದ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನು ಕೂಡ ಗಮನ ಮಾಡ್ಬೋದು ಜೊತೆಗೆ ಎರಡನೇ ಹಂತದಲ್ಲಿ ಶುಕ್ರ ನಿಮ್ಮ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಿರುತ್ತಾನೆ ಹಾಗಾಗಿ ನೀವು ಓಡಾಡುವಂಥ ಸ್ಥಳ ಆಗಿರ್ಬೋದು ನಿಮ್ಮ ಹೊಸ ಒಪ್ಪಂದಗಳಾಗಿರ್ಬೋದು ಅದರಿಂದ ದುಡ್ಡು ಕಾಸು ಸ ಒಂದು ಅನುಕೂಲಗಳಿದೆ ಮೊದಲನೇ ಹಂತದಲ್ಲಿ ದುಡ್ಡಿನ ಅನುಕೂಲಗಳು ಅಂದರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಅಲ್ಲಿ ಯಾರು ವೆಂಚರ್ಸ್ ಇರ್ತಾರೆ ಮತ್ತು ಎದುರಿನ ವ್ಯಕ್ತಿಯಿಂದ ತುಂಬ ಚೆನ್ನಾಗಿ ಆದಾಯ ಬರುತ್ತೆ ಆದರೆ ಕೊಟ್ಟ ಸಾಲ ವಾಪಸ್ ಪಡೆಯೋದ್ರಲ್ಲಿ ವಿಳಂಬಗಳಾಗುವಂಥದ್ದು ಅವರು ಕೊಟ್ಟಂಥ ಮಾತು ನಿರೀಕ್ಷೆಗೆ ಸರಿಯಾದ ಸಮಯದಲ್ಲಿ ಇರಬಹುದು ನಿಮಗೆ ಮೊದಲನೇ ಹಂತದಲ್ಲಿ ಸೊ ಹಾಗಾಗಿ ನಿಮಗೆ ಕೊಟ್ಟ ಸಾಲ ನೀವು ಪಡಿಬೇಕು ಮತ್ತು ವಾಪಸ್ಸು ತಗೋಬೇಕು ಅಂತಂದಾಗ ಎರಡನೇ ಹಂತದಲ್ಲಿ ನಿಮಗೆ ಶುಕ್ರನ ಸ್ಥಳ ಬದಲಾವಣೆ ಆದಾಗ ನಿಮಗೆ ಕೊಟ್ಟ ಸಾಲ ವಾಪಸ್ ಪಡೆಯುವಂತಹ ಒಂದು ತಿಂಗಳಾಗಿರುತ್ತೆ ಸೊ ಹಾಗಾಗಿ ಅದರ ಮೇಲೆ ಗಮನವನ್ನು ಕೊಡಬೇಕು ಆದರೆ ಕೆಲವೊಂದು ವಿಚಾರದಲ್ಲಿ ಮನಸ್ತಾಪಗಳಾಗುವಂಥದ್ದಿದೆ ಯಾಕಂದರೆ ಮಂಗಳನ ದೃಷ್ಟಿ ಎರಡನೇ ಹಂತದಲ್ಲಿ ನಿಮ್ಮ ವಯಸ್ಥಾನ ಮತ್ತು ನಿಮ್ಮ ಅಷ್ಟಮದ ಮೇಲಿರೋದ್ರಿಂದ ಪೈಪೋಟಿ ಆಗಿರ್ಬೋದು ನೀವು ಅಂದುಕೊಂಡಂತೆ ಸುಮಾರಷ್ಟು ವಿಷಯಗಳೇನು ಮಾಡಿರ್ತೀರ ಯಾವುದೇ ಒಂದು ರಾಜ ಸಂಧಾನ ಒಪ್ಪಂದಗಳಾಗಿರ್ಬೋದು ನೀವು ಬೇರೆಯವರ ಗಮನಕ್ಕೆ ತರದೇನೆ ಒಪ್ಪಂದಗಳ ಮಾಡಿಕೊಂಡ್ರೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂದರೆ ರಾಹು ಕೃತ್ಯದಲ್ಲಿದ್ದಾಗ ಈಸಿ ವೇ ಮತ್ತು ಶಾರ್ಟ್ಕಟ್ ರೂಟು ಮತ್ತು ಅಡ್ಡ ದಾರಿ ಹಿಡ್ಕೊಂಡು ನಿಮ್ಮ ಒಂದು ಸಂಧಾನ ಬಿಸ್ನೆಸ್ಸು ಒಪ್ಪಂದಗಳು ಕೊಡೋ ವ್ಯವಹಾರ ಮಾಡಿದ್ರೆ ಅದು ನಿಮಗೆ ಸಮಸ್ಯೆಗಳಾಗುವಂಥದ್ದಿರುತ್ತೆ ಮತ್ತು ಮುಂದಿನ ಬರುವಂತಹ ದಿನಗಳಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಯಾಕಂದರೆ ಮಂಗಳ ತಾತ್ಕಾಲಿಕವಾಗಿ ನಿಮ್ಮ ಪಂಚಮ ಸ್ಥಾನಕ್ಕೆ ಪ್ರವೇಶ ಆಗ್ತದೆ ಮತ್ತೆ ವಾಪಸ್ಸಾಗಿ ವಕ್ರಿಯಾಗಿ ನಿಮಗೆ ಚತುರ್ಥಕ್ಕೆ ಬರ್ತಾನೆ ಹಾಗಾಗಿ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳು ಪರ್ಚೇಸ್ ಮಾಡೋದಾಗಿರ್ಬೋದು ಬೈ ಮಾಡೋದಾಗಿರ್ಬೋದು ಲಾಂಗ್ ಟರ್ಮ್ ಸಲುವಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೋಬೇಕು ಸೊ ಹಾಗಾಗಿ ಇದರ ಬಗ್ಗೆ ಗಮನವನ್ನು ಕೊಡಬೇಕು ಜೊತೆಗೆ ನಿಮ್ಮ ಒಂದು ವಾಹನಗಳಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು ಮನೆಯ ಅಲಂಕಾರಕ್ಕಾಗಿರ್ಬೋದು ಹೆಚ್ಚಿನ ಖರ್ಚುಗಳಾಗದ ಸಾಧ್ಯತೆ ಇರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದ ಏರುಪೇರುಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ ಯಾರು ಸಂಬಂಧದಲ್ಲಿ ರಿಲೇಷನ್ನಲ್ಲಿ ಇದ್ದೀರಾ ಅವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಮನಸ್ತಾಪಗಳು ಬರುವಂತಹದ್ದಿರುತ್ತೆ ಯಾಕಂದರೆ ನಿಮ್ಮ ಒಂದು ಬೇರೆ ಥರದ ಭಾವನೆಗಳಾಗಿರ್ಬೋದು ನಿಮ್ಮ ಒಂದು ಪಾ ಬಾಳ ಸಂಗಾತಿ ಆಗಿರ್ಬೋದು ನೀವು ಯಾರ ಜೊತೆಗೆ ಸಂಬಂಧದಲ್ಲಿರುತ್ತೆ ಅವರ ಮಾನಸಿಕದ ಒಂದು ಯೋಚನೆ ಮತ್ತು ಆಲೋಚನೆ ಅವರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ ಸೊ ಹಾಗಾಗಿ ತಾಳ್ಮೆಯಿಂದ ಇರಬೇಕು ಸುಮಾರಷ್ಟು ವಿಷಯಗಳಲ್ಲಿ ಅನುಮಾನಾಸ್ಪದವಾದಂತಹ ಒಂದು ನಡಿಗೆ ನಿಮ್ಮದಿರುತ್ತಿಲ್ಲ ಅಂದರೆ ನಿಮ್ಮ ಮೇಲೆ ಅನುಮಾನಸ್ಪದಂತಹ ಒಂದು ಒಂದು ದೃಷ್ಟಿಕೋನ ಬೇರೆಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮಂಗಳ ರವಿಯ ಮೇಲೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ರವಿ ಕೂಡ ನೀಚ ಸ್ಥಾನಕ್ಕೆ ಹೋಗ್ತಾನೆ ಮಂಗಳ ದೃಷ್ಟಿ ಅಷ್ಟಮದಲ್ಲಿದ್ದಾಗ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸುಮಾರಷ್ಟು ವಿಷಯಗಳಲ್ಲಿ ನಿಮಗೆ ನೋಟಿಸಸ್ ಆಗಿರ್ಬೋದು ಇಲ್ಲಾಂದರೆ ಆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ತಿಂಗಳಾಗಿರುತ್ತೆ ಸೊ ಹಾಗಾಗಿ ಎಲ್ಲ ವಿಷಯದಲ್ಲೂ ಕೂಡ ನೀವು ಒಂದು ರೀತಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಆಡಿಟ್ ಆಗಿರ್ಬೋದು ನೀವು ಮಾಡುವಂಥ ಲೆಕ್ಕಾಚಾರ ಆಗಿರ್ಬೋದು ಅದರ ಮೇಲೆ ಗಮನವನ್ನು ಕೊಡಬೇಕು ಯಾವುದೇ ರೀತಿಯ ಬೈಪಾಸ್ ಆಗಿರ್ಬೋದು ತಪ್ಪು ಮಾಹಿತಿ ಆಗಿರ್ಬೋದು ತಪ್ಪು ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅದನ್ನು ಸಬ್ಮಿಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಇಲ್ಲಾಂದರೆ ಅದರಿಂದ ದಂಡ ಮತ್ತು ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ಹಣಕಾಸು ಸ್ಟ್ರಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ನೀವು ಹಣಕಾಸಿನ ವಿಚಾರದಲ್ಲಿ ಬರುವಂತಹ ಬಂದು ಆದಾಯ ಬಂದರೂ ಕೂಡ ಲಾಭ ಬಂದರೂ ಕೂಡ ಅದು ಎಲ್ಲೋ ಒಂದು ರೀತಿಯಲ್ಲಿ ನೀವು ಬಳಕೆ ಮಾಡದೇ ಇರುವಂತಹ ಸಿಚುವೇಶನ್ ಜೊತೆಗೆ ರಾಹು ತೃತ್ಯದಲ್ಲಿದ್ದಾಗ ತುಂಬ ಉತ್ತಮವಾದಂತಹ ತೀಕ್ಷ್ಣವಾದಂತಹ ಬುದ್ಧಿ ಇರುತ್ತೆ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಯಾಕಂದರೆ ರಾಹು ತೃತ್ಯದಲ್ಲಿದ್ದಾಗ ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕುಟಿಲ ಬುದ್ಧಿ ನಿಮ್ಮ ತುಂಬ ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ ಡಿಪ್ಲೊಮೆಟಿಕ್ ಇರ್ತೀರ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆದರೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಎದುರಿನ ವ್ಯಕ್ತಿಯಿಂದ ನಿಮ್ಮ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ಆಸೆ ಆಗಿರ್ಬೋದು ನಿಮ್ಮ ಅತಿಯಾದ ದುರಾಸೆ ಆಗಿರ್ಬೋದು ಅದರ ಮೇಲೆ ಇಟ್ಕೋಬೇಕು ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಡಾಕ್ಯುಮೆಂಟ್ಸ್ ಫೋರ್ ಆಗುವಂತಹ ಸಾಧ್ಯತೆಗಳು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ನಿಮಗೆ ಬುಧ ಶನಿ ಮತ್ತೆ ರವಿ ಅಷ್ಟಮದಲ್ಲಿ ಇದ್ದಾಗ ರಾಹುವಿನ ದೃಷ್ಟಿ ಸಪ್ತಮದಲ್ಲಿದ್ದಾಗ ಇದ್ದಾಗ ಎದುರಿನ ವ್ಯಕ್ತಿಯಿಂದ ಫೇಕ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ತಪ್ಪು ಮಾಹಿತಿಗಳಾಗಿರ್ಬೋದು ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಪ್ರಾಪರ್ಟಿ ಡೀಲಿಂಗ್ ಅಲ್ಲಿ ಆಗಿರ್ಬೋದು ನಿಮ್ಮ ಒಂದು ಭೂಮಿ ಸಂಬಂಧಿತ ಆಗಿರ್ಬೋದು ವಾಹನಗಳಾಗಿರ್ಬೋದು ಅದರ ಮೇಲೆ ಒಂದಲ್ಲ ಎರಡು ಸರಿ ನೀವು ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ನಿಮಗೆ ತಪ್ಪು ಮಾಹಿತಿ ಸಿಗುವಂಥ ಸಾಧ್ಯತೆ ಇಲ್ಲಾಂದರೆ ಇಂಟೆನ್ಷನಲಿ ಇಲ್ಲದೇ ಇದ್ರೂ ಕೂಡ ಆಕಸ್ಮಿಕವಾಗಿ ತಪ್ಪುಗಳು ನಡೆಯುವಂಥ ಸಾಧ್ಯತೆಗಳು ನಿಮಗೆ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಇಷ್ಟಪಟ್ಟರ ಜೊತೆಗೆ ಮದುವೆ ಮಾಡಿಕೊಳ್ಳುವಂಥ ಅವಕಾಶದಲ್ಲಿ ಏರುಪೇರುಗಳಿಂದ ಕುಟುಂಬದ ಒಪ್ಪಿಗೆ ಸಿಗದೇ ಇರೋದರ ಕಾರಣದಿಂದಾಗಿ ಸುಮಾರಷ್ಟು ವಿಷಯಗಳಲ್ಲಿ ರಿಜಿಸ್ಟ್ರ್ ಮ್ಯಾರೇಜ್ಗೆ ಹೋಗುವಂತಹ ಮಾನಸಿಕ ಸ್ಥಿತಿ ಕುಂಭರಾಶಿ ಕುಂಭ ಲಗ್ನದವರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಸೀಕ್ರೆಟ್ ಅಫೇರ್ಸು ಸೀಕ್ರೆಟ್ ಕೆಲಸ ಕಾರ್ಯಗಳಲ್ಲಿ ಬರುವಂಥ ತಿಂಗಳಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಇರುತ್ತೆ ಕೆಲವೊಂದು ವಿಷಯದಲ್ಲಿ ನೀವು ಒಂದು ವಿಳಂಬ ಇಲ್ಲಾಂದರೆ ಸೋಲನ್ನು ಕಾಣುವಂತಹ ಸಾಧ್ಯತೆ ಇರುತ್ತೆ ಸೊ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಈ ಓಡಾಟಗಳನ್ನು ನೀವು ಎರಡನೇ ಹಂತದಲ್ಲಿ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಪತಿ ಪತ್ನಿಯರ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿದ್ದರೂ ಕೂಡ ಪತ್ನಿಯಾಗಿರ್ಬೋದು ಪತಿ ಅವರಿಂದ ಲಾಭ ಬಿಸ್ನೆಸ್ಸಲ್ಲಿ ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ ಅವರಿಂದ ಧನ ಲಾಭ ಬರುವಂತಹ ಸಾಧ್ಯತೆ ಅವರಿಗೆ ಸ್ಥಳ ಬದಲಾವಣೆಗಳು ಯೋಗ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು ರವಿ ತೃತೀಯದಲ್ಲಿ ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ಸೊ ಹಾಗಾಗಿ ನೀವು ಮಾಡುವಂತಹ ಪ್ರಯತ್ನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ನಂಬಿಕೆ ಇಟ್ಟು ಆದಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದ್ರೆ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಒಂದು ಬಾಳ ಸಂಗಾತಿ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳಾಗೋದಿಲ್ಲ ಬುಧ ಅಷ್ಟಮದಲ್ಲಿದ್ದಾಗ ನಿಮಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಸಂಬಂಧಪಟ್ಟಂಥದ್ದಾಗಿರ್ಬೋದು ಯಾರು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರ್ತಾರೋ ಮತ್ತು ಯಾರು ಒಂದು ನಿಮ್ಮ ಒಂದು ಬಾಳ ಸಂಗಾತಿಯ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಾರೋ ಅಂಥವರಿಂದ ಹಣಕಾಸಿನ ಅನುಕೂಲಗಳು ಧನದ ಮಾರ್ಗ ಕೂಡ ಬರುತ್ತೆ ಆದರೆ ಕೆಲವೊಂದು ಅಬ್ಸ್ಟಕಲ್ಸ್ ಕೂಡ ಇರುತ್ತೆ ಅದರಿಂದ ಎಚ್ಚರಿಕೆ ವಹಿಸ್ಕೋಬೇಕು ಎರಡನೇ ಹಂತದಲ್ಲಿ ನಿಮಗೆ ವಿದೇಶ ಪ್ರಯಾಣ ಯೋಗ ಆಗಿರ್ಬೋದು ದೇವತಾ ಕಾರ್ಯಕ್ಕೆ ಕುಟುಂಬದ ಜೊತೆಗೆ ನೀವು ಹೋಗುವಂಥ ಅವಕಾಶಗಳು ಇರುತ್ತೆ ಹೆಚ್ಚಿನ ಖರ್ಚು ಅದರ ಮೇಲೆ ಆಗುವಂಥದ್ದು ಎರಡನೇ ಹಂತದಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಿರ್ಬೋದು ತುಂಬ ದಿನಸದಿಂದ ನಿಮಗೆ ಒಂದು ಯಾವುದೇ ಒಂದು ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಮನೆಯಲ್ಲಿ ಒಂದು ಶುಭ ಕಾರ್ಯಗಳನ್ನು ಮಾಡುವಂತಹ ಒಂದು ಮಾನಸಿಕ ಸ್ಥಿತಿರುದ್ಧ ಅನಾನುಕೂಲತೆ ಇತ್ತು ಈ ಹಂತದಲ್ಲಿ ನಿಮಗೆ ಎರಡನೇ ಹಂತದಲ್ಲಿ ತುಂಬಾ ಉತ್ತಮವಾದಂಥ ಅನುಕೂಲಗಳು ಮತ್ತೆ ಅದರಿಂದ ದೈವಾನುಕೂಲನು ಆಗುವಂಥ ಸಾಧ್ಯತೆ ಮತ್ತು ಜೊತೆಗೆ ನಿಮಗೆ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ನೀವು ಅಂದುಕೊಂಡಂತಹ ಒಂದು ಏನಾದರೂ ಜಾಬ್ ಆಗಿರ್ಬೋದು ಸ್ವಂತದ ವ್ಯಾಪಾರದಲ್ಲಿ ನಿಮ್ಮ ಒಂದು ಪ್ರಯತ್ನ ಇತ್ತು ಅಂದರೆ ಎರಡನೇ ಹಂತದಲ್ಲಿ ಅದರಲ್ಲಿ ಫಲ ಕಾಣುವಂಥ ಸಾಧ್ಯತೆ ಮತ್ತು ಇನ್ವೆಸ್ಟ್ಮೆಂಟ್ ಏನಾದರೂ ಟ್ರೈ ಮಾಡ್ತಿದ್ರಿ ಅಂದರೆ ಹೂಡಿಕೆ ಆಗಿರ್ಬೋದು ನಿಮ್ಮ ಸಹಕಾರ ಆಗಿರ್ಬೋದು ಮಿತ್ರರಿಂದ ಅದರಿಂದ ಅನುಕೂಲಗಳು ಬರುವಂತಹ ಸಾಧ್ಯತೆ ಗುರುಬಲ ಇರೋದರಿಂದ ಮಂಗಳ ಪಂಚಮಕ್ಕೆ ಹೋದರೂ ಕೂಡ ನಿಮಗೆ ಲಾಭದ ಮೇಲೆ ನಿಮ್ಮ ಪ್ರಯತ್ನಕ್ಕೆ ಲಾಭ ಮತ್ತು ಹೂಡಿಕೆ ಆಗುವಂತಹ ಮತ್ತು ಅನುಕೂಲಗಳಾಗುವಂಥ ಎಲ್ಲ ನಿಮಗೆ ಸಮಯ ಈ ಬರುವಂಥ ತಿಂಗಳಲ್ಲಿ ನಿರೀಕ್ಷೆ ಮಾಡೋದು ಆದರೆ ಲೀಗಲ್ ಮ್ಯಾಟ್ರಸಲ್ಲಿ ಜಾಸ್ತಿ ಹೊತ್ತಾಗಿರ್ಬೋದು ಆಗಿರೋ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೋದಿಲ್ಲ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆಕಸ್ಮಿಕವಾದಂತಹ ಮಾನಸಿಕ ಒತ್ತಡ ಆಗಿರ್ಬೋದು ಡಿಸ್ಪ್ಯೂಟ್ಸು ಹಳೆ ಹಳೆ ಡಿಸ್ಪ್ಯೂಟ್ಸನ್ನು ನೀವು ಅದನ್ನು ಮತ್ತೆ ತೆಗೆದು ಅದರಿಂದ ಸಮಸ್ಯೆಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ನಿಮ್ಮನ್ನು ಹುಡ್ಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ ಸಮಸ್ಯೆಗಳು ಸೊ ಆದಷ್ಟು ಇದ್ದಂತಹ ಸಮಸ್ಯೆಗಳನ್ನು ಮಾತುಕತೆಯಿಂದಲೇ ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೂ ಕೂಡ ನಿಮಗೇನಾಗುತ್ತೆ ನಿಮ್ಮ ನೋಟಿಸಸ್ ಅಂತೂ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವುದೋ ಒಂದು ಪ್ರೀವಿಯಸ್ ಟ್ಯಾಕ್ಸೇಷನ್ದಾಗಿರ್ಬೋದು ನಿಮ್ದು ಯಾವುದೋ ಒಂದು ಕೇಸ್ಗಳಾಗಿರ್ಬೋದು ಮತ್ತು ನಿಮ್ಮ ಒಂದು ಮಕ್ಕಳ ವಿಚಾರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವಿಷಯಗಳು ಸ್ಕೂಲಿಂದ ನಿಮಗೆ ನೋಟಿಸಸ್ ಬರುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಸೊ ಏನು ಪರಿಹಾರ ಮಾಡಬೇಕು ಕುಂಭರಾಶಿಯವರಂದ್ರೆ ಮುಖ್ಯವಾಗಿ ನೋಡಿ ನಿಮಗೆ ಶುಕ್ರನ ಸ್ಥಿತಿ ಅಷ್ಟಮದಲ್ಲಿ ಮೊದಲನೇ ಹಂತದಲ್ಲಿರೋದ್ರಿಂದ ಶುಕ್ರನಿಗೆ ಪರಿಹಾರ ಮಾಡಿಕೊಳ್ಳಿ ನಿಮಗೆ ನಿಮ್ಮ ಭಾಗ್ಯೋದಯ ಆಗುತ್ತೆ ಜೊತೆಗೆ ನಿಮಗೆ ಕೇತುವಿನ ಪರಿಹಾರನೂ ಕೂಡ ಮಾಡೋದ್ರಿಂದ ಗಣಪತಿ ಆರಾಧನೆ ಸದಾಕಾಲ ಮಾಡೋದ್ರಿಂದ ಮೊದಲನೇ ಹಂತದವರೆಗೂ ಕೂಡ ಮಾಡೋದ್ರಿಂದ ನಿಮಗೆ ಆಗುವಂತಹ ಒಂದು ಭವಿಷ್ಯದ ಒಂದು ಕನಸುಗಳು ಈಡೇರಿಸುವಲ್ಲಿ ಅನುಕೂಲಗಳಾಗುತ್ತೆ ಜೊತೆಗೆ ಯಥ ಸ್ಥಿತಿ ಶನೇಶ್ವರ ವಯಸ್ಥಾನದ ಸಂಚಾರ ಆಗಿರೋದ್ರಿಂದ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದಾಗಿರ್ಬೋದು ಮತ್ತು ಶನೇಶ್ಚರನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ ಶನೇಶ್ಚರನಿಗೆ ಶನಿವಾರ ದಿವಸ ಎಳ್ಳಿನ ಜೊತೆಗೆ ಸಾಸಿವೆ ಎಣ್ಣೆ ದಾನ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಆಗುವಂತಹ ಏರುಪೇರುಗಳು ಮತ್ತು ನಿಮಗೆ ಆಸ್ಪತ್ರೆ ಓಡಾಟಗಳು ಮತ್ತು ಸೋಲಿನ ಒಂದು ಭೀತಿ ಏನಿರುತ್ತೆ ಅದರಲ್ಲಿ ಇಳಿಮುಖವನ್ನು ಕಾಣ್ಬೋದು ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ